ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ನಾನು ಒಂದು ವ್ರತನ ಮಾಡ್ತಾ ಇದ್ದೀನಿ. ಇದು ನಾನು ಸುಮಾರು ಸತಿ ಮಾಡಿದ್ದೀನಿ. ಇದು ತುಂಬ ಹಳೇ ಕಾಲದಿಂದನೂ ಮಾಡ್ತಾರೆ. ಅಂದರೆ ನಾನು ನೆನ್ನೆ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ, ನಮ್ಮ ತಾತನ ಮನೆಯಲ್ಲಿ ತಿರುಪತಿ ತಿಮ್ಮಪ್ಪನ ತುಂಬ ಜಾಸ್ತಿ ಪೂಜೆ ಮಾಡ್ತಾರೆ, ಯಾಕಂದರೆ ಅವ್ರ ಮನೆ ದೇವರು ತಿರುಪತಿ ತಿಮ್ಮಪ್ಪ. ಸೊ ಹಾಗಾಗಿ ನಮ್ಮ ಅಜ್ಜಿ ಈ ವ್ರತನ ಮಾಡ್ತಾಯಿದ್ರು. ಸೊ ಇದು ಈ ವ್ರತನ ನಮ್ಮಮ್ಮ ನನಗೆ ತಿಳಿಸ್ಕೊಟ್ಟಿದ್ದು. ಈ ಒಂದು ವ್ರತ ಎಷ್ಟು ವಿಶೇಷ ಅಂದರೆ, 7 ವಾರಗಳಲ್ಲೇ ನಿಮಗೆ ಒಂದು ರಿಸಲ್ಟ್ ಸಿಗುತ್ತೆ. ಏನಾದರೂ ಈ ಒಂದು ಜಮೀನು ಇತ್ಯರ್ಥದ್ದು ಅಥವಾ ಜಮೀನಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ನಮ್ಮ ಅಜ್ಜಿ ಜಾಸ್ತಿ ಈ ಒಂದು ವ್ರತನ ಮಾಡ್ತಾಯಿದ್ರಂತೆ. ಸೊ ಹಾಗಾಗಿ ಇವತ್ತು ನಾನು ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಈ ವ್ರತನ ಮಾಡ್ತಾಯಿದ್ದೀನಿ. ವ್ರತ ಅಂದಮೇಲೆ ಮನೆ ಕ್ಲೀನ್ ಮಾಡೋದು, ದೇವ್ರ ವಸ್ತುಗಳನ್ನ ಕ್ಲೀನ್ ಮಾಡೋದು, ದೇವ್ರ ಮನೆನ ಕ್ಲೀನ್ ಮಾಡೋದು. ಸೊ ಇಂದಿನ ದಿನ ಈ ಒಂದು ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಸೊ ನಾನು ಈ ವಿಡಿಯೋನ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ದೇವರ ಒಂದು ವಸ್ತುಗಳನ್ನ ನಾವು ಕ್ಲೀನ್ ಮಾಡೋಕ್ಕೆ ಕೆಲವೊಂದು ಕೆಮಿಕಲ್ಸ್ನ ಯೂಸ್ ಮಾಡ್ತೀವಿ. ಅದು ಸಮ್ಟೈಮ್ಸ್ ಕೈಗೆ ತುಂಬ ಎಫೆಕ್ಟ್ ಕೊಡುತ್ತೆ, ಯಾಕಂದರೆ ನನ್ನ ಕೈಯಂತೂ ಫುಲ್ ರಫ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಟ್ರೆಡಿಷ್ನಲ್ ವೇ ಅಂದರೆ ಹುಣಸೆಹಣ್ಣು ಮತ್ತು ರಂಗೋಲಿ ಪೌಡ್ರನ್ನ ಯೂಸ್ ಮಾಡಿಕೊಂಡೆ ನಾನು ಈ ಒಂದು ದೇವ್ರ ವಸ್ತುಗಳನ್ನ ಕ್ಲೀನ್ ಮಾಡ್ತೀನಿ. ನೋಡಿ, ಆಲ್ರೆಡಿ ನಾನು ಹುಣಸೆಹಣ್ಣು ಹುಳಿ ಹಚ್ಚಿ ಬಿಟ್ಟಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ನಾನು ರಂಗೋಲಿ ಪೌಡ್ರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಉಜ್ಜಿದ್ರು ಸಾಕು, ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಸೊ ಹಾಗಾಗಿ ನಾನು ಇವತ್ತು ಎಲ್ಲ ಒಂದು ದೇವ್ರ ವಸ್ತುಗಳನ್ನ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಾಳೆ ವ್ರತ ಮಾಡೋಕ್ಕೋಸ್ಕರ. ಇವತ್ತೇನು ಅಷ್ಟು ಫುಲ್ ಬ್ರೈಟಾಗಿ ಬಂದಿಲ್ಲ, ಯಾಕಂದರೆ ದೀಪನ ತೊಳಿಬೇಕಾದ್ರೆ ಸ್ವಲ್ಪ ಕೈ ಕಟ್ ಮಾಡಿಕೊಂಡೆ. ಸೊಗೋಕ್ಕೆ ಜಾಸ್ತಿ ಉಜ್ಜಕ್ಕಾಗಿಲ್ಲ, ಸೊಗೋಕ್ಕೆ ಅಷ್ಟು ಒಂದು ಸ್ವಲ್ಪ ಹೊಳಿತಾ ಇಲ್ಲ ಅಂತಲೇ ಹೇಳ್ಬೋದು. ಸ್ವಲ್ಪ ಸಮಾಧಾನ ಇಲ್ಲ, ಬಟ್ ಏನು ಮಾಡಲಿ, ಸಾಧ್ಯ ಆದ ಮಟ್ಟಿಗೆ ನಾನು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ನೋಡಿ, ಬೆಳಗ್ಗೆ ವ್ರತದ ಪೂಜೆ ಕಂಪ್ಲೀಟ್ ಆಗಿದೆ. ಇದೇ ವಿಶೇಷವಾದ ದೀಪ ನಮ್ಮ ಅಜ್ಜಿ ನಮ್ಮಮ್ಮಂಗೆ ಹೇಳ್ಕೊಟ್ಟಿದ್ದು, ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ತುಂಬಾ ತುಂಬ ವಿಶೇಷವಾದ ವ್ರತದ ದೀಪ ಇದು. ಇದನ್ನು ಸ್ವಾಮಿ ಶ್ರೀನಿವಾಸನಿಗೆ ಹಚ್ಚೋದ್ರಿಂದ ಖಂಡಿತ ನಮ್ಮ ಒಂದು ಕಾರ್ಯ ಸಿದ್ಧಿ ಆಗುತ್ತೆ. ಸೊ ಬನ್ನಿ, ಯಾವ ರೀತಿ ಮಾಡೋದು ಅಂತ ಫಸ್ಟು ತಿಳ್ಕೊಳ್ಳೋಣ. ಮೊದಲನೇದಾಗಿ, ನಮ್ಮ ಕಡೆ ಈ ದೀಪನ ತಂಬಿಟ್ಟು ದೀಪ ಅಂತ ಕರಿತೀವಿ. ಸೊ ಹಾಗಾಗಿ ತಂಬಿಟ್ಟಿಗೆ ಏನೇನು ವಸ್ತುಗಳು ಬೇಕು ಅನ್ನೋದಾದರೆ, 1 ಬೌಲು ಅಕ್ಕಿ ಹಿಟ್ಟು ತೊಗೊಳ್ಳಿ, ಮತ್ತು ಸ್ವಲ್ಪ 1-2 ಸ್ಪೂನಷ್ಟು ಉರ್ಗಡ್ಲೆನ ತೊಗೊಳ್ಳಿ. ಉರ್ಗಡ್ಲೆನ ಪುಡಿ ಮಾಡ್ಕೋಬೇಕಾಗತ್ತೆ. ಮತ್ತು ನಾನಿಲ್ಲಿ 1 ಸಣ್ಣ ಹಚ್ಚಿದ್ದು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ನಾನಿಲ್ಲಿ ಕಾಯಕ್ಕಿಟ್ಟೆ. ಜೊತೆಗೆ ನಾನೇನು ಮಾಡ್ತಾಯಿದ್ದೀನಿ, ಉರಿಗಡ್ಲೆನ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಉರ್ಗಡ್ಲೆನ ಪೌಡ್ರ್ ಮಾಡಿಕೊಂಡೆ. ಇವಾಗ ಒಂದು ಚೆನ್ನಾಗಿರೋ ತಟ್ಟೆ ತೊಗೊಳ್ಳೋಣ. ತಟ್ಟೆನೂ ಅಷ್ಟೇ, ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕಿ ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಅದರಲ್ಲೇ ತಂಬಿಟ್ಟನ್ನ ಕಲಿಸ್ಬೇಕಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕಿ ತಟ್ಟೆನ ತೊಳ್ಕೊಂಡು ನಂತರ ಅದರೊಳಗಡೆ ಅಕ್ಕಿ ಇಟ್ಟು ಮತ್ತು ಉರ್ಗಡ್ಲೆ ಪೌಡ್ರು ಮತ್ತು ನಾನು ಬೆಲ್ಲನ ಕಾಯಕ್ಕಿಟ್ಟಿದ್ದೆ. ಅದು ಸ್ವಲ್ಪ ಕೈಯಲ್ಲಿ ಮುಟ್ಟಿದ್ರೆ ಅಂಟುತ್ತಾ ಇರಬೇಕು. ಆ ಒಂದು ಮಟ್ಟಿಗೆ ಪಾಕ ಬರಬೇಕು. ಜಾಸ್ತಿ ಪಾಕ ಬಂದರೆ ಕಲಸೋಕ್ಕಾಗಲ್ಲ, ಲೈಟಾಗಿ ಬರಬೇಕು. ಬಿಸಿ ಇದೆಯಲ್ಲ, ಅದಕ್ಕೆ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 3 ವಸ್ತುಗಳು ಅಷ್ಟೇ ಬಳಸೋದು, ಅಕ್ಕಿ ಹಿಟ್ಟು, ಹುರುಗಡಲೆ ಪೌಡ್ರು ಮತ್ತು ಬೆಲ್ಲ. ಕೆಲವರು ಸಕ್ಕರೆ, ಹಾಲು, ಅಕ್ಕಿ ಹಿಟ್ಟಿಂದನೂ ಮಾಡ್ತಾರೆ. ಬಟ್ ಆಗೇನಾಗುತ್ತೆ ಅಂದರೆ, ತಂಬಿಟ್ಟು ಯಾವುದೇ ಕಾರಣಕ್ಕೂ ಮೆತ್ತಗಾಗಬಾರ್ದು. ಎಷ್ಟು ಸಾಧ್ಯವೋ ಅಷ್ಟು ಗಟ್ಟಿಯಾಗಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಬೆಲ್ಲನ ಯೂಸ್ ಮಾಡ್ತೀವಿ. ನೋಡಿ, ಈ ಥರ ಬೆಲ್ಲದ ಪಾಕನ ಹಾಕ್ಕೊಂಡು ನಾನು ತಂಬಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ಅಂದರೆ ಕಂಪಲ್ಸರಿಯಾಗಿ ನೀವು ವ್ರತ ಮಾಡೋ ದಿನವೇ ನೀವು ಇದನ್ನು ಮಾಡ್ಕೋಬೇಕಾಗತ್ತೆ. ನಾಳೆ ವ್ರತ ಮಾಡೋದು, ಇವತ್ತು ನಾನು ತಂಬಿಟ್ಟು ಮಾಡಿ ಇಟ್ಕೋತೀನಿ ಅನ್ನೋದು ಅಷ್ಟು ಒಳ್ಳೆಯದಲ್ಲ. ಸೊ ನಾನು ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ನಂತರ ತಂಬಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಹಾರಿದೆ, ಅದಕ್ಕೆ ಕೈಯಲ್ಲೇ ಕಲಸ್ಕೊತಾ ಇದ್ದೀನಿ. ನೀಟಾಗಿ ನೋಡಿ, ಈ ಥರ ಅಲ್ಲಲ್ಲೇ ಚೆಕ್ ಮಾಡ್ಕೊತಾ ಇರಬೇಕು. ದಯವಿಟ್ಟು ತಂಬಿಟ್ಟನ್ನ ತೆಳ್ಳಗಾಗಂಗೆ ಮಾಡಿಬಿಡಿ. ಕೆಲವು ತೆಳ್ಳಗಾಗಂಗೆ ಮಾಡಿಬಿಡ್ತಾರೆ, ಯಾವುದೇ ಕಾರಣಕ್ಕೂ ತೆಳ್ಳಗಾಗಿರಬಾರ್ದು. ಆದಷ್ಟು ನೋಡಿಕೊಂಡು, ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ನೋಡಿಕೊಂಡು ನೀವು ಒಂದು ಪಾಕನ ನೀವು ಹಾಕ್ಕೊಬೇಕು. ಇನ್ ಕೇಸ್ ಪಾಕ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನೀವು ಕಲಸ್ಕೊಳ್ಳಿ. ನೋಡಿ, ಎಷ್ಟು ಗಟ್ಟಿ ಆಯಿತು ನೋಡಿ. ಇವಾಗ ಇದನ್ನು ನಾನು ಡಿವೈಡ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ 2 ದೀಪ ಹಚ್ಬೇಕಲ್ಲ. ಸೊ ಹಾಗಾಗಿ ನಾನು ಡಿವೈಡ್ ಮಾಡಿಕೊಂಡು 2 ದೀಪನ ಇಲ್ಲಿ ನಾನು ರೆಡಿ ಮಾಡ್ಕೊತೀನಿ. ನೋಡಿ, ಎಷ್ಟೇ ನಾವು ಪ್ರೆಷರ್ ಹಾಕಿದ್ರೂ ಒಂದು ಸ್ವಲ್ಪನೂ ಉಂಡೆಗೇನೂ ಆಗಲ್ಲ. ಈ ನಮ್ಮ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದು ನೀಟಾಗಿ ನಾವು ಅದನ್ನು ಕಲಸ್ಕೊಂಡ್ರೆ ಯಾವ ಥರ ಬೇಕೋ ಆ ಥರ ನಾವು ದೀಪನ ರೆಡಿ ಮಾಡ್ಕೊಬೋದು. ಆದಷ್ಟು ಸ್ಕ್ವೇರ್ ಟೈಪಾಗಿ ನೀವು ದೀಪನ ರೆಡಿ ಮಾಡ್ಕೊಳ್ಳಿ.
ಸ್ವಲ್ಪ ಸ್ಕ್ವೇರ್ ಟೈಪ್ ಆದ ತಕ್ಷಣ ನೀವು ಒಂದು ಬೆರಳನ್ನ ಈ ಥರ ಹಾಕ್ಬಿಟ್ಟು ಒಂದು ಸ್ವಲ್ಪ ಡೀಪ್ ಥರ ಮಾಡ್ಕೊಳ್ಳಿ. ಈ ಥರ ಒಂದು ಸ್ವಲ್ಪ ಡೀಪಾಗಿ ಹೋಗಿ, ಯಾಕಂದರೆ ತುಂಬ ಒಂದು ಒನ್ ಅವರ್ ಆದರೂ ದೀಪ ಉರಿಬೇಕು ಅಂದರೆ ಸ್ವಲ್ಪ ಡೀಪ್ ಇದ್ದರೆ ಒಳ್ಳೆಯದು. ನೋಡಿ, ನಮ್ಮ ತಂಬಿ ದೀಪ ರೆಡಿಯಾಗಿದೆ. ಆದಷ್ಟು ಗಟ್ಟಿಯಾಗಿರಲಿ, ಯಾವುದೇ ಕಾರಣಕ್ಕೂ ನೋಡಿ ಹಿಂಗೆ ಇಟ್ಟಿದ್ರೂ ಅದೇ ಸೈಜಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ತಂಬಿಟ್ಟು ಸಿಂಕ್ ಆಗಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನೋಡಿ, ಇವಾಗ ತಂಬಿಟ್ಟಿಗೆ ನಾನು ತಿರುಪತಿ ತಿಮ್ಮಪ್ಪಂದು ನಾಮನ ಹಚ್ತಾ ಇದ್ದೀನಿ. ಆದಷ್ಟು ನೀವು ನಾಮ ವೈಟ್ ನಾಮನ ಯೂಸ್ ಮಾಡ್ತೀನಿ ಅಂದರೂ ತುಂಬ ಒಳ್ಳೆಯದು. ಸೊ ನಮ್ಮ ಮನೇಲಿ ನಾನು ವೈಟ್ ನಾಮ ಯೂಸ್ ಮಾಡಲ್ಲ, ಹಾಗಾಗಿ ನಾನು ಅರಿಶಿನದಿಂದನೇ ಈ ಒಂದು ನಾಮನ ಬರೀತಾ ಇದ್ದೀನಿ. ತುಂಬ ವಿಶೇಷವಾದ ರಥ, ನಾನು ಇದನ್ನು ತುಂಬ ಸತಿ ಮಾಡಿದ್ದೀನಿ ಕೂಡ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಟ್ ನಾನು ನಿಮಗೆ ಮಾಡಿ ತೋರ್ಸೋಕ್ಕಾಗಿರಲಿಲ್ಲ, ಯಾಕಂದರೆ ಇದನ್ನು ನೀಟಾಗಿ ಮಾಡಿ, ಯಾಕಂದರೆ ತಂಬಿಟ್ಟೆಲ್ಲ ಮಾಡಿ ತೋರಿಸ್ಬೇಕಲ್ವ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಬಟ್ ಇವಾಗ ನಾನು ಏನೋ ಸಂಕಲ್ಪ ಮಾಡಿಕೊಂಡು ಈ ವ್ರತನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಕೇಳ್ಕೊಳ್ಳಿ ನಾನು ಅಂದ್ಕೊಂಡಿದ್ದು ಆಗಲಿ ಅಂತ. ಮತ್ತು ಈ ವ್ರತ ನೀವು ಯಾರು ಮಾಡ್ತೀರಾ ಅವ್ರಿಗೂ ಈ ಒಂದು ವ್ರತದಿಂದ ಸಕ್ಸಸ್ ಸಿಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಇದೇ ರೀತಿ ಎರಡು ದೀಪನೂ ನಾವು ರೆಡಿ ಮಾಡ್ಕೊಬೇಕಾಗತ್ತೆ. ನೋಡಿ, ನಾನು ಏನು ಮಾಡಿದ್ದೀನಿ ಅಂದರೆ, ಮಾಮೂಲಿ ದೀಪ ಇರುತ್ತಲ್ಲ ಅದ್ರ ಮೇಲುಗಡೆ ನಾನು ಇಟ್ಟಿದ್ದೀನಿ, ಅದ್ರದ್ದು ತಿರುಪು ಇರುತ್ತಲ್ಲ ಅದನ್ನು ತೆಗೆದಾಕ್ಬಿಟ್ಟು ಇಟ್ಟಿದ್ದೀನಿ. ನೀವು ಪ್ಲೇಟ್ ಇದ್ದರೆ ಪ್ಲೇಟ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಈ ಥರ ದೀಪ ಇದ್ದರೆ ಈ ಥರ ದೀಪ ಕೂಡ ಯೂಸ್ ಮಾಡ್ಬೋದು. ನೋಡಿ, ಇವಾಗ ತಂಬಿಟ್ಟು ಒಳಗಡೆ ತುಪ್ಪನ ಹಾಕ್ತಾಯಿರಿ. ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಹೋಲ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ತುಪ್ಪ ಜಾಸ್ತಿ ಹಿಡಿಯುತ್ತೆ. ತುಪ್ಪ ಜಾಸ್ತಿ ಹಿಡಿದಾಗ ಏನಾಗುತ್ತೆ, ಸುಮಾರು 1-1.5 ಗಂಟೆ ಆದರೂ ಈ ದೀಪ ಅಚ್ಚುಕಟ್ಟಾಗಿ ಉರಿಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೋಲ್ನ ಜಾಸ್ತಿ ಮಾಡಿಕೊಂಡು ನೀವು ತುಪ್ಪನ ಹಾಕ್ಕೊಳ್ಳಿ. ಈ ಒಂದು ದೀಪ ತುಂಬ ವಿಶೇಷ, ಅದರಲ್ಲೂ ಶ್ರೀನಿವಾಸನಿಗೆ ತುಂಬ ವಿಶೇಷ. ಶಂಖ ಚಕ್ರ ಅನ್ನೋ ಒಂದು ಇಂಡಿಕೇಷನ್ ಆಗಿ ನಾವು ಈ ಒಂದು ದೀಪನ ಹಚ್ತೀವಿ ಅಂತೆ. ಸೊ ಹಾಗಾಗಿ ನಾವು ಅಂದ್ಕೊಂಡಿರೋ ಒಂದು ಕಾರ್ಯಗಳಲ್ಲಿ ಸಿದ್ಧಿಯಾಗುತ್ತೆ. ಬೇಗ ಶ್ರೀನಿವಾಸ ಒಲಿತಾನೆ. ಶ್ರೀನಿವಾಸ ಒಲ್ದ್ರೆ ತಾಯಿ ಮಹಾಲಕ್ಷ್ಮಿ ಕೂಡ ಬೇಗ ಒಲಿತಾರೆ. ಹಾಗಾಗಿ ಯಾವುದೇ ರೀತಿಯ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ಅಥವಾ ಮದುವೆ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ವ್ರತನ ಮಾಡ್ಬೋದು. ಭೂಮಿಗೆ ಸಂಬಂಧ ಒಂದು ತೊಂದರೆಗಳಿದ್ದರೆ, ಏನೋ ಒಂದು ಜಮೀನು ಇತ್ಯರ್ಥ ಆಗ್ತಾ ಇರೋದಿಲ್ಲ, ಅಥವಾ ಸೈಟ್ನ ತಗೊಂಡಿರ್ತೀರ ಮನೇನ ಕಟ್ಸೋಕೆ ಆಗ್ತಿರಲಿಲ್ಲ, ಈ ರೀತಿಯಾದ ಯಾವುದೇ ಸಮಸ್ಯೆಗಳಿಗೂ ಕೂಡ ಈ ಒಂದು ದೀಪನ ಹಚ್ಚೋದ್ರಿಂದ ನಿಮ್ಮ ಒಂದು ಸಮಸ್ಯೆ ಖಂಡಿತ ಬಗೆಹರಿಯುತ್ತೆ. ನೋಡಿ, ಜೋಡಿ ಬತ್ತಿನ ಹಾಕ್ತಾ ಇದ್ದೀನಿ. ನಂತರ ಎಲ್ಲ ದೀಪಗಳನ್ನು ಅಂಟಿಸಿದ್ದೀನಿ. ಇವಾಗ ನೋಡಿ, ತಿರುಪತಿ ತಿಮ್ಮಪ್ಪನ ಫೋಟೋ ಮುಂದೆನೇ ಬತ್ತಿ ದೇವ್ರನ್ನ ನೋಡೋ ರೀತಿ ಇರಬೇಕು. ನೋಡಿ, ಬತ್ತಿನ ಅಬ್ಸರ್ವ್ ಮಾಡಿ, ಈ ರೀತಿ ಬತ್ತಿ ಉರಿಯೋ ಜ್ಯೋತಿ ಆ ಒಂದು ತಿಮ್ಮಪ್ಪನ ನೋಡೋ ರೀತಿ ಇರಬೇಕು. ತಾಯಿ ಮಹಾಲಕ್ಷ್ಮಿಗೆ ಇಷ್ಟ ಅಂದ್ಬಿಟ್ಟು ಈ ಒಂದು ವ್ರತದಲ್ಲಿ ಕಮಲದ ಹೂವು ಕೂಡ ನಾನು ತೊಗೊಂಡು ಬಂದು ಹಾಕಿದ್ದೀನಿ. ಕಂಪ್ಲೀಟಾಗಿ ಎಲ್ಲನೂ ರೆಡಿ ಮಾಡಿ ಆಗಿದೆ. ದೀಪ ಹಚ್ಚಾದಮೇಲೆ ನಾವು ಯಾವುದೇ ವ್ರತ ಮಾಡಬೇಕಂದ್ರೆ ಸಂಕಲ್ಪ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ, ಒಂದು ನೈಟೇ ಮಲಗುವಾಗಲೇ ಒಂದು ವೈಟ್ ಬಟ್ಟೆಗೆ ಸ್ವಲ್ಪ ಅರಿಶಿನ ಹಚ್ಚಿಬಿಟ್ಟು ಒಣಗೋಕ್ಕೆ ಇಟ್ಟಿದೆ. ಈಗ ಒಣಗಿದೆ. ಆ ಒಂದು ಬಟ್ಟೆಯಲ್ಲಿ ನಾವು 3 ರೂಪಾಯಿನ ಹಾಕಬೇಕಾಗತ್ತೆ. ಅಂದರೆ 1 ರೂಪಾಯಿದು 3 ರೂಪಾಯಿನ ಹಾಕ್ಬಿಟ್ಟು ನಾವು ಅರ್ಕೆನ ಕಟ್ಟಿ ನಿಮ್ಮ ಒಂದು ಸಂಕಲ್ಪ ಮಾಡಿಕೊಂಡು ಅದನ್ನು ತಿರುಪತಿ ದೇವರು ಇರುತ್ತಲ್ಲ ಆ ಫೋಟೋ ಹಿಂದೆ ಅದನ್ನು ಇಡಬೇಕಾಗತ್ತೆ. ಇಲ್ಲಿ ತಿರುಪತಿ ತಿಮ್ಮಪ್ಪ ಆಗಿರೋದ್ರಿಂದ ನೀವು 1 ರೂಪಾಯಿದು 3 ಕಾಯಿನ್ನ ಯೂಸ್ ಮಾಡಿ. ಈಗ ಸಂಕಲ್ಪ ಮಾಡಿಕೊಂಡು ಅರ್ಕೆ ಕಟ್ಟಾದಮೇಲೆ ಮೊದಲಿನ ಪೂಜೆ ವಿಘ್ನೇಶ್ವರನಿಗೆ ನಾವು ಮಾಡಬೇಕಾಗತ್ತೆ. ಯಾವುದೇ ವ್ರತ ಆಗಲಿ, ದಯವಿಟ್ಟು ಮೊದಲನೇ ಪೂಜೆ ವಿಘ್ನೇಶ್ವರನಿಗೆ ಮಾಡಿ ನಂತರನೇ ನೀವು ಮಿಕ್ಕಿದ ಕೆಲಸನ ಮಾಡಬೇಕಾಗತ್ತೆ. ಅಂದರೆ ಮಿಕ್ಕಿದ ದೇವ್ರ ಪೂಜೆನ ಮಾಡಬೇಕಾಗತ್ತೆ. ಸೊವಾಗಿ ನಾನು ಮೊದಲು ಪೂಜೆ ವಿಘ್ನೇಶ್ವರನಿಗೆ ಅರ್ಪಿಸ್ತಾ ಇದ್ದೀನಿ. ಅವನಿಗೆ ಒಂದು ಸಂಕಲ್ಪನ ಮಾಡಿಕೊಂಡು ಏನು ವ್ರತನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತೀನಿ ಅಂತ ಕೇಳ್ತಾ ನಂತರ ನಾನು ತಿರುಪತಿ ತಿಮ್ಮಪ್ಪನಿಗೆ ಪೂಜೆನ ಮಾಡಿದೆ. ಫಸ್ಟು ಊದ್ಗಡ್ಡಿಯಿಂದ ತಿರುಪತಿ ತಿಮ್ಮಪ್ಪನಿಗೂ ಪೂಜೆ ಮಾಡಿ 108 ಅಷ್ಟೋತ್ತರನ ಹೇಳಿಕೊಂಡು ನೀವು ಅರ್ಚನೆನ ಮಾಡಾದಮೇಲೆ ನೀವೇನು ಮಾಡಬೇಕಾಗತ್ತೆ, ಒಂದು ತೆಂಗಿನಕಾಯಿನ ಒಡೆದು ಪೂಜೆನ ಮಾಡಬೇಕು. ಮತ್ತು ಬಾಳೆಹಣ್ಣು ಚಿಪ್ಪಿಟ್ಬಿಟ್ಟು ಬಾಳೆಹಣ್ಣನ್ನ ಕಟ್ ಮಾಡಿ, ಮತ್ತು ವಿಲ್ಲೆಡೆಲೆ ಅಡಿಕೆನ ಇಟ್ಟು ಅದನ್ನು ಹಿಂದೆ ಮುಂದೆ ಕಟ್ ಮಾಡಿ, ನೈವೇದ್ಯಕ್ಕಿಂತ ನಾನು ಕಲಸಕ್ಕರೆಯನ್ನು ಇಟ್ಟಿದ್ದೀನಿ. ನೀವು ಕೂಡ ಕಲಸಕ್ಕರೆ ಇಡ್ಬೋದು ಅಥವಾ ಏನಾದರೂ ಸ್ವೀಟ್ ಮಾಡಿ ಇಡ್ಬೋದು. ನಂತರ ನೀವೇನು ಮಾಡಬೇಕಾಗತ್ತೆ, ಮಂಗಳಾರತಿನ ಮಾಡಬೇಕಾಗತ್ತೆ. ಒಂದು ಸತಿ ಮಂಗಳಾರತಿ ಮಾಡಾದಮೇಲೆ ನೀವು ಈ ಒಂದು ವ್ರತನ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಈ ಒಂದು ತಂಬಿಟ್ಟು ದೀಪಕ್ಕೂ ಕೂಡ ನೀವು ಊದ್ಗಡ್ಡಿಯಿಂದನೂ ಪೂಜೆನ ಮಾಡಬೇಕು, ಅದನ್ನು ಕೂಡ ಮರಿಬಾರ್ದು.
ಇಷ್ಟೇ, ತುಂಬ ಸಿಂಪಲ್ ಅಲ್ವಾ. ಇಲ್ಲಿ ಏನಂದರೆ ಕೆಲಸ ತಂಬಿಟ್ಟನ್ನ ರೆಡಿ ಮಾಡಬೇಕು, ಅದನ್ನು ಅದನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕರೆಕ್ಟಾಗಿ ರೆಡಿ ಮಾಡಬೇಕು. ಯಾವುದೇ ಕಾರಣಕ್ಕೂ ತಂಬಿಟ್ಟು ತೆಳ್ಳಗಾಗಬಾರ್ದು, ಮತ್ತು ಮಾಡಿರೋ ತಂಬಿಟ್ಟು ಯಾವುದೇ ಕಾರಣಕ್ಕೂ ಅಂದರೆ ಸಿಂಕ್ ಆಗಬಾರ್ದು. ಸೊ ಇದನ್ನು ನೋಡಿಕೊಂಡು ನೀವು ತಂಬಿಟ್ಟನ್ನ ರೆಡಿ ಮಾಡಿಕೊಂಡು ಈ ಒಂದು ಪೂಜೆನ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಅಂದ್ಕೊಂಡಿರೋ ಕೆಲಸಗಳಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಈ ಒಂದು ವ್ರತನ ಯಾವ ಟೈಮಲ್ಲಿ ಮಾಡಬೇಕಂತಾದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಪ್ ಟು ನೀವು ಏಳುವರೆವರೆಗೂ ಕೂಡ ಈ ಒಂದು ಪೂಜೆನ ಮಾಡ್ಬೋದು. ಸಾಧ್ಯವಾಗದಿರೋರು ಸಂಜೆ ಕೂಡ ಗೋಧೂಳಿ ಸಮಯದಲ್ಲಿ ತಂಬಿಟ್ಟು ದೀಪನ ಹಚ್ಚಿ ಪೂಜೆನ ಮಾಡ್ಬೋದು. ಇನ್ನು ಎಷ್ಟು ವಾರ ಮಾಡಬೇಕಂದ್ರೆ ಇದನ್ನು 7 ವಾರ ನೀವು ಮಾಡಬೇಕಾಗತ್ತೆ. ತಪ್ಪದೆ ನೀವು 7 ವಾರ ಇದನ್ನು ದೀಪನ ಹಚ್ಚಿ ಒಂದು ಶ್ರೀನಿವಾಸನ ಅಷ್ಟೋತ್ತರ ಹೇಳಿಕೊಂಡು ಪೂಜೆನ ಮಾಡಿ ಖಂಡಿತ ನಿಮ್ಮ ಒಂದು ಕಾರ್ಯ ಸಿದ್ಧಿ ಹಾಗೆ ಆಗುತ್ತೆ. ಇವತ್ತು ನಾನು ಮೊದಲು ವಾರ ಪೂಜೆನ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟು ಶನಿವಾರ ಬಂದು ಹುಣ್ಣಿಮೆ ಆದ ನೆಕ್ಸ್ಟ್ ಡೇ ಬರುತ್ತೆ, ಅದು ಕೂಡ ತುಂಬ ವಿಶೇಷವಾದ ಶನಿವಾರ. ಸೊ ಹಾಗಾಗಿ ನೀವು ನಾನು ಈ ವಾರ ವ್ರತ ಮಾಡಿ ತೋರಿಸಿರೋದ್ರಿಂದ ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಸ್ಯಾಟರ್ಡೇಯಿಂದ ಈ ಒಂದು ವ್ರತನ ಸ್ಟಾರ್ಟ್ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳೆಲ್ಲ ಕಾರ್ಯಸಿದ್ಧಿ ಆಗುತ್ತೆ. ಬೆಳಿಗ್ಗೆ ಮಾಡಿದವರು ಸಂಜೆ ಕೂಡ ದೀಪ ಹಚ್ಚಿ ಪೂಜೆನ ಮಾಡ್ಬೋದು. ಇನ್ನು ನೆಕ್ಸ್ಟ್ ಡೇ ಈ ಒಂದು ತಂಬಿಟ್ಟನ್ನ ನೀವೇನು ಮಾಡಬೇಕಾಗತ್ತೆ, ಎಕ್ಕದ ಗಿಡದ ಕೆಳಗಡೆ ನೀವು ಹಾಕಬೇಕಾಗತ್ತೆ. ಇದು ದೀಪ ಹಚ್ಚಿರೋ ತಂಬಿಟ್ಟಾಗಿರೋದ್ರಿಂದ ಇದನ್ನು ಸೇವನೆ ಮಾಡಬಾರ್ದು. ಆದಷ್ಟು ಇದನ್ನು ನೀವು ಎಕ್ಕದ ಗಿಡದ ಕೆಳಗಡೆ ಅಥವಾ ಅರಿಯೋ ನೀರಲ್ಲಿ ಹಾಕ್ಬೋದು. ನಮ್ಮ ಒಂದು ದೋಷ ನಿವಾರಣೆಗೋ ಅಥವಾ ಕಾರ್ಯಸಿದ್ಧಿಗೋಸ್ಕರನೂ ನಾವು ದೀಪ ಮಾಡಿ ಅದು ಸ್ವಾಮಿಗೆ ಬೆಳಗಿರ್ತೀವಲ್ವ. ಸೊ ಹಾಗಾಗಿ ಈ ಒಂದು ತಂಬಿಟ್ಟನ್ನ ತಿನ್ನೋದು ಒಳ್ಳೆಯದಲ್ಲ. ಆದಷ್ಟು ಇದನ್ನು ಯಾವ್ದಾರು ಹಸು ಇದ್ರೆ ಹಸುಗೆ ನೀವು ತಿನ್ನಿಸ್ಬೋದು, ತೊಂದರೆ ಇಲ್ಲ. ಬಟ್ ನಾವು ತಿನ್ನಬಾರ್ದು ಅಷ್ಟೇ. ತುಂಬ ಸಿಂಪಲ್ ಆಗಿದೆ, ಬಟ್ 7 ವಾರದಲ್ಲೇ ನಿಮಗೆ ಒಂದು ಚಮತ್ಕಾರಿಯಾದ ರಿಸಲ್ಟ್ ಖಂಡಿತ ಸಿಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.